मॉर्निंग निम्न जो नानु हरीश नागराजु आंजने देवस्थान केड़ी मसीदि कटद्रे टिप्पु श्रीरंगपट्टण चलो याके ज्ञानवापियंते सर्वे आगत मसीदि वर्सस् मंदिर वारिदु मंड्यदल्लि टेंशन जामिया जंगी कुस्ति न्यूज़ 18 ना बिग कवरेज श्रीरंगपट्टण जामिया मसीदि विवाद बेंकी होत्कोळ्ता इदे मसीदियल्लिन आंजनेय पूजेगे पट्टु हिडिदिद्दारे हिंदू पर संघटनेगळु इवत्तु श्रीरंगपट्टण चलो माडुत्तिद्दारे ब्रेकिंग न्यूज हेसरे हेळो हागे चलो अंद्रे होरडोण श्रीरंगपट्टण चलो मंड्यदिंद श्रीरंगपट्टण होगोण अंत मंड्यद आंजनेय स्वामी देवस्थान पादयात्रे शुरुआते हत गंटे सदर्भ में शुरुआत अन्सते बीएचपी बजरंग दल कार्यकर्त पादयात्रा पोलिस तड़ी साध्यते तुम संख्यल पादयात्र तड़द्रे बैक बस प्रयाण मातर सामरकू जन भाग साध्यते मंड्य जिलाद्यंत पोलिस हई अलर्ट मंड्य सिटी प्रवेश मेले कण्डिट्टिद्दारे नाल्कु कड़े चेक पोस्ट उत्तर दक्षिण पूर्व पश्चिम एल्लेल्लि मंड्य कनेक्ट आगुत्ते एल्ला कड़े पोलीसरु चेक माड्तिद्दारे मंड्य पांडवपुर मैसूरु बन्नूरु मार्ग नाल्कु कड़े चेक पोस्ट याकेंद्रे ई लारी गट्टले ट्राक्टर गट्टले तुंबा जन बर्तिद्रे अल्ले निल्लिसबेकु अंत मुंदक्के बिडबारदु अंत चेक पोस्ट हाकिद्दारे नाल्कु कड़ेयिंद यारु बर्तारो श्रीरंगपट्टणक्के होगदे इरो तर निर्बंधवन्नु हाकिद्दारे बिकॉज़ अल्लि तडेद्रे ಒಳಗಡೆ ಒಂದಷ್ಟು 50% ಅದೊಂದು ಒತ್ತಡ ಕಡಿಮೆ ಆಗುತ್ತೆ ಅಂತ ಹಾಗಾಗಿ ಇವತ್ತು ಬೆಳಗ್ಗೆ ನಡೆಯುತ್ತಿರುವಂತ ಮುಂಜಾನೆಯ ದೃಶ್ಯ ತೋರಿಸ್ತಾ ಇದೆ ಇದೀಗ ಈ ಹಿನ್ನೆಲೆಯಲ್ಲಿ ಅಂದ್ರೆ ಶ್ರೀರಂಗಪಟ್ಟಣ ಚಲೋ ಹಿನ್ನೆಲೆಯಲ್ಲಿ ಅಲರ್ಟ್ ಆದ್ರು ಮಂಡ್ಯ ಟು ಶ್ರೀರಂಗಪಟ್ಟಣ ಹೆಜ್ಜೆ ಹೆಜ್ಜೆಗೂ ಪೊಲೀಸರು ಇದ್ದಾರೆ ಸುಮಾರು 350 ಜನ ಪೊಲೀಸರು ಶ್ರೀರಂಗಪಟ್ಟಣದಲ್ಲಿ ಕಾವಲಿದ್ದಾರೆ ಬ್ರೇಕಿಂಗ್ ನ್ಯೂಸ್ श्रीरंगपट्टण 5 किलोमीटर व्याप्तियल्लि 144 सेक्शन जारियल्लिदे होराटगारु एनु जाथा माड्तिद्दारे अदक्के पर्मिशन कोट्टिल्ल जामिया मसीदि सुत्तमुत्त एल्ल कडे ब्यारिकेड हाकि फुल सेक्यूरिटी कोट्टिद्दारे अंद्रे यारु ओळगडे प्रवेश माडबारदु ओळगडे इल्ल हत्रक्के होगबारदु अंत इन्नु यारु टूरिस्ट् बर्तारे वीकेंड् गळल्लि प्रवासिगरिगे जामिया मसीदि प्रवेशक्के ब्रेक् होगदे इरोदे ओळ्ळेदु मैसूर कड़े हमदे वेदू हाद्रे मात्र मुलाजिले सिगाकती ट्राफिक जाम के आमेल यार हिड़ी शाप आती गल सो वीकेंड रौंड मैसूर हो बरण अंत इलोर अंदर बंगलूरनवर वन रौंड बंगलूर हो बरण अंत मैसूरनवर हाँ होट्रे तगलाकती होबे बेड़ वार मुंदी ऐनार एमर्जेंसी हादसे अस्टे ಎಲ್ಲ ಗೊತ್ತಿರೋ ಹಾಗೆ ತಾಲೂಕು ಆಡಳಿತ ನಿಷೇಧಾಜ್ಞೆ ಜಾರಿ ಮಾಡಿದೆ ನಿನ್ನೆ ಸಂಜೆಯಿಂದಲೇ ನಿಷೇಧಾಜ್ಞೆ ಜಾರಿಯಲ್ಲಿದ್ದು ಆ ನಿಷೇಧಾಜ್ಞೆ ಆದೇಶದ ಪ್ರಕಾರ ಯಾವುದೇ ರೀತಿಯಾದ ಮೆರವಣಿಗೆಗೆ ಪ್ರತಿಭಟನೆಗೆ ರ್ಯಾಲಿಗೆ ಅವಕಾಶ ಇರೋದಿಲ್ಲ ಹೀಗಾಗಿ ಅದನ್ನ ನಾವು ಚಾಚುತಪ್ಪದೆ ಲೆಟರ್ ಅಂಡ್ ಸ್ಪೀಡ್ ಅಲ್ಲಿ ಇಂಪ್ಲಿಮೆಂಟ್ ಮಾಡೋಕೋಸ್ಕರ ಪೊಲೀಸ್ ಇಲಾಖೆ ಕೂಡ ಸೂಕ್ತ ಬಂದೋಬಸ್ತನ್ನ ನಾವು ಇಲ್ಲಿ ಮಾಡ್ಕೊಂಡಿದ್ದೀವಿ ಸಫಿಷಿಯಂಟ್ ಆಗಿ ಮೆನ್ನು ಮತ್ತು ರಿಸೋರ್ಸ್ನ ನಾವು ಡಿಪ್ಲಾಯ್ ಮಾಡ್ಕೊಂಡು ಯಾವುದೇ ರೀತಿಯಾದ ಅಹಿತಕರ ಘಟನೆಗಳಾಗಲಿ ಅಥವಾ ನಿಷೇಧಾಜ್ಞೆನ ಯಾರು ಉಲ್ಲಂಘನೆ ಮಾಡದ ರೀತಿಯಲ್ಲಿ ನಾವು ಪೊಲೀಸ್ ಬಂದೋಬಸ್ತ್ ಮಾಡ್ಕೊಂಡಿದ್ದೀವಿ ಅಲ್ಲ ಈಗ ಮಸೀದಿ ಸುತ್ತಮುತ್ತ ನಾವು ಬಂದೋಬಸ್ತ್ ಮಾಡ್ಕೊಂಡಿದ್ದೀವಿ ಮಸೀದಿಗೆ ಏನು ಅಪ್ರೋಚ್ ರೋಡ್ಸ್ ಇದೆ ಮತ್ತೊಂದನ್ನ ನಾವು ಎಲ್ಲ ಎನ್ಶೂರ್ ಮಾಡ್ಕೊಂಡಿದ್ದೀವಿ ಯಾರು ಇಲ್ಲಿ ಬರದೇ ಇರೋ ಹಾಗೆ ಅದು ಏನು ಅಹಿತಕರ ಘಟನೆಗಳು ನಡೆದೇ ಇರೋ ಹಾಗೆ ಆಗಲೇ ನಿಮಗೆಲ್ಲ ಗೊತ್ತಿರೋ ಹಾಗೆ ತಾಲೂಕು ಆಡಳಿತ ನಿಷೇಧಾಜ್ಞೆ ಜಾರಿ ಮಾಡಿದೆ ನಿನ್ನೆ ಸಂಜೆಯಿಂದಲೇ ನಿಷೇಧಾಜ್ಞೆ ಜಾರಿಯಲ್ಲಿದ್ದು ಆ ನಿಷೇಧಾಜ್ಞೆ ಆದೇಶದ ಪ್ರಕಾರ ಯಾವುದೇ ರೀತಿಯಾದ ಮೆರವಣಿಗೆಗೆ ಪ್ರತಿಭಟನೆಗೆ ರ್ಯಾಲಿಗೆ ಅವಕಾಶ ಇರೋದಿಲ್ಲ ಹೀಗಾಗಿ ಅದನ್ನ ನಾವು ಚಾಚುತಪ್ಪದೆ ಲೆಟರ್ ಅಂಡ್ ಸ್ಪೀಡ್ ಶ್ರೀರಂಗಪಟ್ಟಣದ ಮಸೀದಿ ಬಗ್ಗೆ ಬಿಗ್ ನ್ಯೂಸ್ ಕೊಡ್ತಾ ಇದೀವಿ ನ್ಯೂಸ್ 18 ಕನ್ನಡದ ಎಕ್ಸ್ಕ್ಲೂಸಿವ್ ಇದು ಜಾಮಿಯಾ ಮಸೀದಿಯ ಸ್ಫೋಟಕ ಸುದ್ದಿ ಇದು ಹಾಗಾದ್ರೆ ಆ ಎಕ್ಸ್ಕ್ಲೂಸಿವ್ ಏನು ಬ್ರೇಕಿಂಗ್ ನ್ಯೂಸ್ ದೇವಸ್ಥಾನ ಕೆಡವಿದ್ದರ ಬಗ್ಗೆ ಸಾಕ್ಷಿ ಸಿಕ್ಕ ಮಾಹಿತಿಯ ಬ್ರೇಕಿಂಗ್ ನ್ಯೂಸ್ ಇದು ಆಂಜನೇಯ ದೇವಸ್ಥಾನ ಅಂದ್ರೆ ಹನುಮ ದೇವಸ್ಥಾನವನ್ನ ಧ್ವಂಸ ಮಾಡಿದ್ರ ಟಿಪ್ಪು ಸುಲ್ತಾನ್ ಅನ್ನೋದಕ್ಕೆ ಪ್ರಶ್ನೆಗೆ ಉತ್ತರ ಸಿಗುವ ಬ್ರೇಕಿಂಗ್ ನ್ಯೂಸ್ ಇದು ಪುರಾತತ್ವ ಇಲಾಖೆ ವರದಿಯ ಸ್ಫೋಟಕ ಮಾಹಿತಿಯ ಬ್ರೇಕಿಂಗ್ ನ್ಯೂಸ್ ಇದು ಜಾಮಿಯಾ ಮಸೀದಿ ಕೆಳಗಡೆ ಈಗೇನ್ ಆರೋಪ ಇದೆ
ಏನು ಹೋರಾಟ ನಡೆಯತಾ ಇದೆ ಆ ಆಂಜನೇಯ ಸ್ವಾಮಿ ದೇವಸ್ಥಾನ ಇತ್ತು ಅನ್ನೋದಕ್ಕೆ ದಾಖಲೆಯ ಬ್ರೇಕಿಂಗ್ ನ್ಯೂಸ್ ಇದೆ 1935 ಸರ್ವೆ ವರದಿ ಸಿಕ್ಕಿದೆ ನ್ಯೂಸ್ 18 ಗೆ 2004 ಆಸ್ಟ್ರೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾ ಎಎಸ್ಐ ಕೊಟ್ಟಿರುವಂತಹ ಪತ್ರದ ಉಲ್ಲೇಖ ನ್ಯೂಸ್ 18 ಗೆ ಲಭ್ಯವಾಗಿದೆ ಅದನ್ನ ನಾವೀಗ ನಿಮ್ಮ ಮುಂದೆ ಇಡ್ತಾ ಇದೀವಿ ಎಕ್ಸ್ಕ್ಲೂಸಿವ್ ಆನ್ ನ್ಯೂಸ್ 18 ಕನ್ನಡ ನೋಡ್ತಿರುವಂತಹ ದೃಶ್ಯ ತೋರಿಸ್ತಾ ಇದೀವಿ ಎಎಸ್ಐ ಕೊಟ್ಟಿರುವಂತಹ ಉಲ್ಲೇಖ ನಿಮ್ಮ ಮುಂದೆ ಇಡ್ತಾ ಇದೀವಿ ಅದರ ಪ್ರಕಾರ 1935 ಅಂದ್ರೆ ಸ್ವತಂತ್ರ ಪೂರ್ವಕ್ಕೆ ಮುಂಚೆ ಆಗ ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟ್ ಏನಿದೆ ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಅವರು ಕೊಟ್ಟಿರುವ ವರದಿಯ ಪ್ರಕಾರ 2004 ರ ಪತ್ರ ಅದು 1935 ರ ಸರ್ವೆ ವರದಿ ಅದು ಅದರ ಪ್ರಕಾರ ಏನೇನ್ ಡೆವಲಪ್ಮೆಂಟ್ಸ್ ಆಯ್ತು ಏನೇನ್ ಉಲ್ಲೇಖ ಆಗಿದೆ ಅದನ್ನ ನಾನು ನಿಮಗೆ ತೋರಿಸ್ತಾ ಇದೀವಿ ಹಾಗಾದ್ರೆ ಆ ಎಎಸ್ಐ 2004 ರಲ್ಲಿ ಕೊಟ್ಟಂತ ವರದಿಯಲ್ಲಿ ಏನಿದೆ ಒಂದಷ್ಟು ಮಾಹಿತಿಯನ್ನ ನಿಮ್ಮನ್ನು ಗಮನಕ್ಕೆ ಕೊಡುವಂತ ಪ್ರಯತ್ನ ಆ ವರದಿಯಲ್ಲಿ ಏನಿದೆ ಆಂಜನೇಯ ದೇವಸ್ಥಾನವನ್ನ ಧ್ವಂಸಗೊಳಿಸಿದ್ದು ಟಿಪ್ಪು ಸುಲ್ತಾನ್ ಅನ್ನೋ ಮಾಹಿತಿಯನ್ನ ಆ ವರದಿಯಲ್ಲಿ ಕೊಡಲಾಗಿದೆ ದೇವಸ್ಥಾನದ ಮಾದರಿ ಏನಿತ್ತು ಹಾಗೇನೇ ಇದೆ ಆ ಮಸೀದಿಯ ನಿರ್ಮಾಣ ಅಂತ ಉಲ್ಲೇಖ ಮಾಡಿದ್ದಾರೆ ಮೊದಲ ಮಾಡಿಯನ್ನ ಎತ್ತರಿಸಿದ್ದಾರೆ ದೇವಸ್ಥಾನವನ್ನ ಮಸೀದಿಯನ್ನ ನಿರ್ಮಾಣ ಮಾಡಿದ್ದಾರೆ ಹಾಗಾಗಿ ದೇವಸ್ಥಾನದ ಗೋಡೆಗಳು ಮುಚ್ಚೋಯ್ತು ಮೊದಲ ಮಾಡಿಯನ್ನ ಮುಚ್ಚಿ ಆ ಮಸೀದಿಯನ್ನ ಅವರು ನಿರ್ಮಾಣ ಮಾಡಿದ್ದಾರೆ ಅನ್ನುವ ಉಲ್ಲೇಖ ಆ ವರದಿಯಲ್ಲಿದೆ ಅಂತ ಇದಿಷ್ಟು ಕೂಡ 1935 ಸ್ವತಂತ್ರ ಪೂರ್ವಕ್ಕೆ ಮುಂಚೆ ಆಗಿರುವಂತ ವರದಿಯಲ್ಲಿ ಇರುವಂತ ಮಾಹಿತಿ ನಿಮ್ಮ ಗಮನಕ್ಕೆ ಕೊಡ್ತಾ ಇದೀವಿ ಇದು ಆರ್ಕಿಯಾಲಜಿಕಲ್ ಸರ್ವೆ ಪ್ರಕಾರ ಆ ವರದಿಯ ಇದ್ದಂತ ಮಾಹಿತಿ ನಿಮ್ಮ ಗಮನಕ್ಕೆ ಲೆಟ್ಸ್ ಮೂವ್ ಆನ್ ಇದು ವರದಿಯ ಒಂದಷ್ಟು ಮಾಹಿತಿಯನ್ನ ನಿಮ್ಮ ಗಮನಕ್ಕೆ ಕೊಟ್ಟಿವಿ ಇವತ್ತಲ್ಲಿ ಶ್ರೀರಂಗಪಟ್ಟಣ ಜಾಥಾ ನಡೆಯತಾ ಇದೆ ಸುಮಾರು ಇನ್ನೊಂದು 1 ತಾಸಲ್ಲಿ ಅಲ್ಲಿ ಪೂಜೆ ಗೀಜೆ ಮಾಡಿ ಅಲ್ಲಿಂದ ಜಾಥಾ ಹೊರಡುತ್ತಾರೆ ನಿಮ್ಮ ಗಮನಕ್ಕೆ ಅಲ್ಲಿ ಈಗಾಗಲೇ ಇತ್ತು ಮೊದಲ ಮಹಡಿಯನ್ನ ಕಾಣಬಾರದು ಅಂತ ಎತ್ತರಿಸಿದ್ದಾರೆ ಹಾಗಾಗಿ ಅಲ್ಲಿ ಮುಚ್ಚೋಗಿದೆ ಮೊದಲ ಮಹಡಿಯನ್ನ ಮುಚ್ಚಿ ಮಸೀದಿಯನ್ನ ನಿರ್ಮಾಣ ಮಾಡಿದ್ದಾರೆ ಲೆಟ್ಸ್ ಸೀ ಇದಿಷ್ಟು 1935 ರಲ್ಲಿ ಸರ್ವೆಲ್ ಇದ್ದಂತ ಮಾಹಿತಿ ನಮ್ಮ ಜೊತೆ ಮತ್ತಷ್ಟು ಮಾಹಿತಿಯನ್ನ ನಾವು ಕೇಳೋಣ ಇತಿಹಾಸ ತಜ್ಞರಾದಂತ ಲಕ್ಷ್ಮೀಶ ಹೆಗಡೆ ಅವರು ನಮ್ಮ ಜೊತೆ ಲೈವ್ ಜಾಯಿನ್ ಆಗ್ತಿದ್ದಾರೆ ಲಕ್ಷ್ಮೀಶ ಹೆಗಡೆ ಅವರು ನ್ಯೂಸ್ 18 ಗೆ ಸ್ವಾಗತ ನನ್ನ ಹೆಸರು ಹರೀಶ್ ನಾಗರಾಜು ಅಂತ ಸರ್ ಇತಿಹಾಸ ಗೊತ್ತಿದ್ದರೆ ಮಾತ್ರ ಇತಿಹಾಸವನ್ನು ಸೃಷ್ಟಿ ಮಾಡಕ್ಕೆ ಸಾಧ್ಯ ಅನ್ನುವ ನುಡಿ ನಮ್ಮೆಲ್ಲರಿಗೂ ಕೂಡ ಗೊತ್ತು ಅದನ್ನು ತಿಳ್ಕೊಳ್ಳೋಕೆ ಅಂತಲೇ ನಿಮಗೀಗ ಕನೆಕ್ಟ್ ಮಾಡಿದ್ದೀವಿ ನಮ್ಮನ್ನು ಎಜುಕೇಟ್ ಮಾಡಿ ಮಾಹಿತಿ ಕೊಡಿ ಈ ಜಾಗದಲ್ಲಿ ಏನಿತ್ತು ಇತಿಹಾಸ ಏನು ದಾಖಲು ಮಾಡುತ್ತೆ ಖಂಡಿತ ಸರ್ ಇತಿಹಾಸ ಅಂತಂದ್ರೆ ಬಹುಶಃ ಸತ್ಯದ ಉಲ್ಲೇಖವೇ ಇತಿಹಾಸ ಇತಿಹಾಸ ಇದರ ಅರ್ಥವೇ ಹೀಗೆ ಇತ್ತು ಹೇಳುವಂತದ್ದನ್ನ ನಾವು ಇತಿಹಾಸ ಅಂತ ಹೇಳ್ತೇವೆ ಬಹುಶಃ ಇತಿಹಾಸದ ಉಲ್ಲೇಖದ ಸಂದರ್ಭದಲ್ಲಿ ಸತ್ಯ ಕೆಲಸ ಮಾಡಬೇಕೇ ಹೊರತು ಯಾವುದೇ ಒಂದು ಸಿದ್ಧಾಂತವೋ ಪೂರ್ವಾಗ್ರಹವೋ ಅದು ಕೆಲಸ ಮಾಡಬಾರದು ಕೆಲಸ ಮಾಡಿದ್ರೆ ಅದು ಬಹುಶಃ ಪ್ರಮಾದ ಆಗುತ್ತೆ ಇಲ್ಲಿ ಪ್ರಸ್ತುತದ ಸರ್ ಕೇಳ್ತಾ ಇದೆಯಾ ಪ್ಲೀಸ್ ಸರ್ ಗೋ ಅಹೆಡ್ ಸರ್ ಕೇಳಿಸ್ತಾ ಇದೆ ಕ್ಲಿಯರ್ ಆಗಿ ಕೇಳಿಸ್ತಾ ಇದೆ ಪ್ರಸ್ತುತದ ಒಂದು ಸಂದರ್ಭಕ್ಕೆ ಪೂರಕವಾಗಿ ನಾನು ಹೇಳಬೇಕು ಅಂತಂದ್ರೆ ಈಗ ಶ್ರೀರಂಗಪಟ್ಟಣದ ಮಸೀದಿಯ ಕುರಿತಾಗಿ ಒಂದಷ್ಟು ವಿವಾದಗಳು ಚರ್ಚೆಗಳು ಎಲ್ಲ ಹುಟ್ಟುಕೊಳ್ತಾ ಇದೆ ಹೌದು ಇಲ್ಲಿ ನಾವು ಬಹಳ ಪ್ರಮುಖವಾಗಿ ಗಮನಿಸಬೇಕಾದದ್ದು ಅಂತಂದ್ರೆ ಬದಲಾವಣೆ ಹೇಳುವಂತದ್ದು ಜಗದ ನಿಯಮ ಬದಲಾವಣೆ ಹೇಳುವಂತದ್ದು ಜಗದ ನಿಯಮ ಆದ್ರೆ ಆ ಬದಲಾವಣೆಗಳು ಸಹಜವಾಗಿದ್ರೆ ಎಲ್ಲರೂ ಸ್ವೀಕಾರ ಮಾಡ್ತಾರೆ ಬಹಳ ಚೆನ್ನಾಗಿ ಸ್ವೀಕಾರ ಮಾಡ್ತಾರೆ ಲಕ್ಷ್ಮೀ ಶೆಗಡೆ ನಾನು ನೇರವಾಗಿ ಒಂದು ಪ್ರಶ್ನೆ ಕೇಳ್ಬಿಡ್ತೀನಿ ಅಲ್ಲಿಂದ ಮುಂದಕ್ಕೆ ಶುರು ಮಾಡ್ತೀನಿ ಶ್ರೀರಂಗಪಟ್ಟಣದಲ್ಲಿರುವಂತಹ ಜಾಮಿಯ ಮಸೀದಿ ಆಂಜನೇಯ ಸ್ವಾಮಿ ದೇವಸ್ಥಾನದ ಮೇಲೆ ಕಟ್ಟಿರುವುದಾ ಖಂಡಿತವಾಗಿ ಹೌದು ಖಂಡಿತವಾಗಿ ಹೌದು ನೇರವಾಗಿ ನಾನು ಉತ್ತರ ಕೊಡಬೇಕು ಅಂದ್ರೆ 1782 ರಿಂದ 1787 ರ ಮಧ್ಯೆ ಟಿಪ್ಪು ಸುಲ್ತಾನ್ ನ ಒಂದು ಆಳ್ವಿಕೆ ಏನು ಆ ಪ್ರದೇಶದಲ್ಲಿ ನಡೀತಾ ಇತ್ತಲ್ಲ ಆ ಸಂದರ್ಭದಲ್ಲಿ ಅದು ನಿರ್ಮಾಣ ಆಗತ್ತೆ ಅದು ಒಂದು ಬದಲಾವಣೆಯ ಒಂದು ಪರ್ವ ಆತ ತನಗೆ ಬೇಕಾದ ಹಾಗೆ ಬದಲಾವಣೆಯನ್ನು ಮಾಡ್ಕೊಳ್ತಾನೆ ಆಡಳಿತದಲ್ಲಿ ಆದ್ರೆ ಆ ಬದಲಾವಣೆ
ಸಾಮುದಾಯಿಕವಾಗಿ ಎಲ್ಲರೂ ಸ್ವೀಕಾರ ಮಾಡಬೇಕಾದಂತಹ ಬದಲಾವಣೆ ಆಗಿರಲಿಲ್ಲ. ಹೀಗಾಗಿ ವರ್ತಮಾನದಲ್ಲಿ ಅದು ಮತ್ತೆ ಈಗ ಚಿಕ್ಕದು ಅದು ಸಂಘರ್ಷಕ್ಕೆ ಕಾರಣವಾಗ್ಬಿಟ್ಟಿದೆ. ಸರ್, ಬದಲಾವಣೆ ಯಾಕೆ ಆ ನಿರ್ಧಾರಕ್ಕೆ ಬಂದ ಮತ್ತೆ ಏನೇನೆಲ್ಲ ಆಯ್ತು ಅದು ಇನ್ನೊಂದು ವರ್ಷನ್ನು ನಾವು ಡಿಬೇಟ್ ಮಾಡೋದಕ್ಕೆ. ಬಟ್ ನನ್ನ ಪಾಯಿಂಟ್, ಆಗ ಅದು ಆಂಜನೇಯ ಸ್ವಾಮಿ ಟೆಂಪಲ್ ಇತ್ತು, ಅದರ ಮೇಲೆ ಜಾಮಿಯಾ ಮಸೀದಿ ಕಟ್ಟಿದ್ದಾರೆ ಅನ್ನೋದಕ್ಕೆ ಪೂರಕದ ದಾಖಲೆಗಳು ಎಲ್ಲೆಲ್ಲಿ ಉಲ್ಲೇಖ ಆಗಿದೆ, ಪ್ಲೀಸ್ ತಿಳಿಸ್ಕೊಡಿ. ಖಂಡಿತವಾಗಿಯೂ ಈಗ ನಾವು ಇತಿಹಾಸ ಸಂಬಂಧಿ ಮಾತುಗಳನ್ನ ಆಡಬೇಕಾದ್ರೆ ದಾಖಲೆ ಸಹಿತವಾಗಿ ಮಾತನಾಡಬೇಕಾಗುತ್ತೆ. ದಾಖಲೆ ಇಲ್ಲದ ಮಾತುಗಳಿಗೆ ಇತಿಹಾಸದಲ್ಲಿ ಅರ್ಥ ಇಲ್ಲ. ಹೌದು, ಇಲ್ಲಿ ಅದು ಒಂದು ಮೂಲ ಆಂಜನೇಯ ದೇವಸ್ಥಾನವೇ ಆಗಿತ್ತು ಹೇಳುವುದಕ್ಕೆ ಅನೇಕ ಪೂರಕ ದಾಖಲೆಗಳು ನಮಗೆ ಸಹಾಯ ಮಾಡುತ್ತದೆ. ಯಾವ್ಯಾವುದು ದಾಖಲೆ ನೋಡಿ, ತಾರೀಖೆ ಟಿಪ್ಪು ಅಂತ ಒಂದು ಗ್ರಂಥ ಇದೆ, ಅದರಲ್ಲಿ ಉಲ್ಲೇಖ ಸ್ವತಃ ಮಾಡಿದೆ. ಹಾಗೆ ಟಿಪ್ಪುನೇ ಖಲೀಫನಿಗೆ ಬರೆದಂತಹ ಪತ್ರಗಳಲ್ಲಿ ಇದರ ಬಗ್ಗೆ ಉಲ್ಲೇಖ ಇದೆ. ಹಾಗೆ ನಿಶಾನೆ ಹೈದರ್ ಈ ಗ್ರಂಥದಲ್ಲೂ ಕೂಡ ಉಲ್ಲೇಖ ಇದೆ. ಪ್ರಸಿದ್ಧ ಬರಹಗಾರರು, ಇತಿಹಾಸಕಾರರು, ಇತಿಹಾಸ ತಜ್ಞರು, ಸಂಶೋಧಕರು ಆಗಿರುವ ರೈಸ್ ಅವರು ಗೆಜೆಟಿಯರ್ ಅಲ್ಲಿ ಉಲ್ಲೇಖ ಮಾಡ್ತಾರೆ. ಜೊತೆಯಲ್ಲಿ ಅರಮನೆಗಳ ದಾಖಲೆಗಳು ಈ ಸಂಗತಿಗಳನ್ನೇ ಹೇಳ್ತವೆ. ಇವೆಲ್ಲದಕ್ಕಿಂತ ಹೆಚ್ಚಾಗಿ ಮೂರ್ತ ರೂಪದಲ್ಲಿ ಈಗ ನಾವು ಅಲ್ಲಿ ನೋಡ್ಲಿಕ್ಕೆ ಸಾಧ್ಯ ಇದೆ. ಕಳಶವಿದೆ, ನಾಕಬಂಧವಿದೆ, ಹಾಗೆ ಆ ಕಂಬವೇ ಹೇಳ್ಬಿಡ್ತದೆ ತಾನು ಯಾರು, ತಾನು ಏನಾಗಿದೆ ಹೇಳುವುದನ್ನ ಸ್ವತಃ ಆ ದೇವಾಲಯದ ಕಂಬವೇ ಈಗ ಮೂರ್ತ ಸ್ವರೂಪದಲ್ಲಿ ನಮಗೆ ಹೇಳುತ್ತದೆ. ಬಹುಶಃ ಇದಿಷ್ಟು ದಾಖಲೆಗಳು ಅತ್ಯಂತ ಸ್ಪಷ್ಟವಾಗಿ ಅದು ಏನು ಏನಾಗಿತ್ತು ಹೇಳುವುದನ್ನ ಧ್ವನಿಸ್ಬಿಡುತ್ತದೆ. ಅದೇ ಬಹಳ ಇಂಪಾರ್ಟೆಂಟ್ ಸರ್ ಈಗ, ಯಾಕೆಂದ್ರೆ ಇವತ್ತಿಗೆ ಈ ಆರೋಪ ಕೇಳಿ ಬರ್ತಾ ಇರೋದು ಮತ್ತು ಇವತ್ತು ದೊಡ್ಡ ಮಟ್ಟದಲ್ಲಿ ಆಕ್ರೋಶ ಇರೋದೇನಪ್ಪ ಅಂದ್ರೆ, ನಮ್ಮ ಜಾಗವನ್ನ ನಮಗ್ ಕೊಡಿ, ನಾವು ಆಂಜನೇಯ ಸ್ವಾಮಿ ಭಕ್ತರು, ನಮಗ್ ಪೂಜೆ ಮಾಡಕ್ ಅವಕಾಶ ಮಾಡಿಕೊಡಿ ಅಂತ ಕೇಳ್ತಿದ್ದಾರೆ. ಬಟ್ ನನ್ನ ಪ್ರಶ್ನೆ, ಇಷ್ಟು ವರ್ಷನೂ ಕೂಡ ಅದು ಸೈಲೆಂಟ್ ಆಗಿ ಇತ್ತ ಅಥವಾ ಅವಾಗ ಅವಾಗ ಬೂದಿ ಮುಚ್ಚಿದ ಕೆಂಡ ತರ ಹೊರಗೆ ಬರ್ತಿತ್ತ, ಏನಾಗ್ತಿತ್ತು ಸರ್ ಡೆವಲಪ್ಮೆಂಟ್ ಅಲ್ಲಿ? ಸರ್, ನನಗೆ ತಿಳಿದ ಹಾಗೆ ನನಗೆ ಆ ವಿಷಯಕ್ಕೆ ಸಂಬಂಧಪಟ್ಟು ನಾನು ತಿಳ್ಕೊಂಡ ಪುಟ್ಟ ಅನುಭವದಲ್ಲಿ ಹೇಳುವುದಾದ್ರೆ, ಇದು ಏನು ಹೊಸ ವಿಚಾರ ಅಲ್ಲ, ಏನು ಇತ್ತೀಚೆಗಷ್ಟೇ ಬೆಳಕಿಗೆ ಬಂದ ಸಂಗತಿ ಅಲ್ಲ. ಅನೇಕ ವರ್ಷಗಳಿಂದ ಇದು ಚರ್ಚೆ ಆಗ್ತಾ ಇದೆ, ಜನರಿಗೂ ಗೊತ್ತಿದೆ, ಅಲ್ಲಿ ಸುತ್ತಮುತ್ತಲಿನ ಎಲ್ರಿಗೂ ಗೊತ್ತಿದೆ. ಈಗ ಬಹಳ ಮುಖ್ಯವಾಗಿ ಬೇಕಾದದ್ದು ಒಂದು ಸೌಹಾರ್ದತೆ, ಹೊಂದಾಣಿಕೆ. ನೋಡಿ, ಕಾಲಕಾಲಕ್ಕೆ ತಕ್ಕ ಹಾಗೆ ಬದಲಾವಣೆಗಳಾಗ್ತದೆ. ಆ ಬದಲಾವಣೆಗಳಿಗೆಲ್ಲ ಸಂಘರ್ಷವೇ ಪರಿಹಾರ ಅಲ್ಲ, ಹೋರಾಟವೇ ಪರಿಹಾರ ಅಲ್ಲ. ಹೊಂದಾಣಿಕೆ, ಸಾಮರಸ್ಯವೂ ಪರಿಹಾರ ಆಗ್ಬಹುದು, ಆದ್ರೆ ಮನಸ್ಥಿತಿ ಬಹಳ ಮುಖ್ಯ ಆಗಿ ನಿಲ್ತದೆ ಅಷ್ಟೇ. ಈಗ ಅವರು ಇಂಥ ಒಂದು ಕಾಲದಲ್ಲಿ ನಡೆದ ಪ್ರಮಾದವನ್ನ ಸಹೃದಯತೆಯಿಂದ ಒಪ್ಪಿಕೊಂಡು ಇತಿಹಾಸದ ಸತ್ಯ ಹೀಗಾಗಿದೆ, ಟಿಪ್ಪು ಸುಲ್ತಾನ್ ಈ ತರ ಎಲ್ಲ ಮಾಡಿದ್ದಾನೆ, ನಮಗೂ ಬೇಸರ ಇದೆ ಆ ಬಗ್ಗೆ ಅಂತ ಒಪ್ಪಿಕೊಂಡ್ರೆ ಸಹಜವಾಗಿ ಅದು ಹೊಂದಾಣಿಕೆ ಆಗ್ಬಹುದು. ಆ ಸತ್ಯವನ್ನ ಅಲ್ಲಗಳೆದು ತಿರಸ್ಕರಿಸಿ ಇಲ್ಲ ಅದು ಆಗಿ ಇಲ್ಲ ಅಂತ ಹೇಳಲಿಕ್ಕೆ ಹೊರಟ್ರೆ ಈ ತರ ಸಮಸ್ಯೆಗಳು ಉದ್ಭವ ಆಗ್ತದೆ. ಒಂದು ಸಮುದಾಯದವರು ಹಿಂದೆ ನಡೆದ ಪ್ರಮಾದವನ್ನ ಸಹೃದಯತೆಯಿಂದ ಒಪ್ಪಿಕೊಳ್ಳುವ ಮನಸ್ಸನ್ನ ಪ್ರದರ್ಶನ ಮಾಡಬೇಕು. ಇನ್ನೊಂದು ಸಮುದಾಯದವರು ಹಿಂದೆ ಆಗಿದ್ದ ಆಗಿದೆ, ಈಗ ನಾವು ವರ್ತಮಾನದಲ್ಲಿ ಸಂಘರ್ಷ ಮಾಡುವುದು ಬೇಡ, ಒಂದು ಹೊಂದಾಣಿಕೆಯನ್ನು ಅದಕ್ಕೊಂದು ಪರಿಹಾರ ಕಂಡುಕೊಳ್ಳುವ ಹೇಳುವ ಮನಸ್ಥಿತಿಯನ್ನ ಬೆಳೆಸ್ಕೊಳ್ತೀವಿ. ಇದು ಬಹಳ ಪ್ರಮುಖವಾದ ಅಂಶ. ಅಷ್ಟು ದೊಡ್ಡ ಗುಣ ಬಹುಶಃ ಈ ಕ್ಷಣಕ್ಕೆ ಯಾರಲ್ಲೂ ಇದ್ದಂಗೆ ಕಾಣಿಸ್ತಿಲ್ಲ ಸರ್. ಆ ಮನಸ್ಥಿತಿ ಅನಿವಾರ್ಯ. ಆ ಗುಣವನ್ನ ಎರಡೂ ಸಮುದಾಯದವರು, ಎರಡೂ ಮತದವರು ಈಗ ಈ ಕಾಲಕ್ಕೆ ತಂದುಕೊಳ್ಳುವುದು ಅನಿವಾರ್ಯ. ಐ ಟೆಲ್ ಯು ಲಕ್ಷ್ಮೀ ಶೆಗಡೆ ಸರ್ ನೀವ್ ಹೇಳ್ತಿರೋದ್ ಕರೆಕ್ಟ್. ಆ ತರದ ಕೂತು ಮಾತಾಡಿ ಆ ದಿನಗಳಲ್ಲಿ ಪರಿಹಾರ ಮಾಡ್ಕೊಂಡು ಆ ತರದೆಲ್ಲ ಯಾಕೆ ಕಷ್ಟ ಆಗ್ತಿದೆ ಅಂದ್ರೆ, ನಿಮ್ಗೆ ಅನ್ಸುತ್ತಾ ಇದಕ್ಕೆ ರಾಜಕೀಯ ಮಿಶ್ರಣ ಆಗೋಯ್ತು ಹಾಗಾಗಿ ಅಷ್ಟು ಈಸಿ ಆಗ್ತಿಲ್ಲ ಅಂತ ಅನ್ಸುತ್ತಾ ಸರ್? ಖಂಡಿತ ಸರ್. ಇಲ್ಲಿ ನೋಡಿ, ನಮ್ಮ ದೇಶದ ಪರಿಸ್ಥಿತಿಯಲ್ಲಿ ಇತಿಹಾಸವನ್ನ ಅಕಾಡೆಮಿಕ್ ಸ್ವರೂಪದಲ್ಲಿ ನಾವು ಸ್ವೀಕಾರ ಮಾಡ್ಲೇ ಇಲ್ಲ. ಅದನ್ನೊಂದು ವಿಜ್ಞಾನ, ಅದೊಂದು ಕಲೆ, ಅದೊಂದು ನಮ್ಮ ಪ್ರಬುದ್ಧತೆಗೆ ದೊರಕುವಂತ ಬಹಳ ಶ್ರೇಷ್ಠವಾದ ಆಕರ ಅಂತ ಭಾವಿಸಿಕೊಂಡು ನಾವು ಹೊರಟಿದ್ರೆ ಎಲ್ಲವೂ ಸರಿಯಾಗಿರ್ತಾ ಇತ್ತು. ಇತಿಹಾಸವನ್ನ ರಾಜಕೀಯಕ್ಕೆ ಬಳಸ್ಕೊಳ್ಳಿಕ್ಕೆ ಪ್ರಾರಂಭ ಮಾಡಿದಾಗ ಆಗಿನಿಂದ ಈ ರೀತಿಯ ಸಮಸ್ಯೆಗಳಲ್ಲಿ ತುಂಬ ಆಗುತ್ತಿದೆ. ಇತಿಹಾಸಕ್ಕೆ ರಾಜಕೀಯ ಸ್ಪರ್ಶ ಬೇಡ, ಅದನ್ನ ಹೇಗಿದೆಯೋ ಹಾಗೆ ಒಪ್ಕೊಳ್ಳೋಣ. ಅದು ಬಹಳ ಇತಿಹಾಸ ತಜ್ಞರಾಗಿ ನಿಮ್ಮಿಂದ ತಿಳ್ಕೊಳ್ಳೋ ಪ್ರಯತ್ನ ಮಾಡ್ತೀನಿ ಸರ್. ನಾನು ಟಿಪ್ಪು ಸುಲ್ತಾನ್ ಅದ್ರ ಮೇಲೆ ಮಸೀದಿಯನ್ನು ಕಟ್ಟಿದ ಅನ್ನುವುದಾದರೆ ಅವತ್ತಿನ ಕಾಲದಲ್ಲಿ ಆ ಆಂಜನೇಯ ಸ್ವಾಮಿ ದೇವಸ್ಥಾನವನ್ನು ಉಳಿಸ್ಕೊಳ್ಳೋಕೆ ಸಾಧ್ಯ ಆಗ್ಲಿಲ್ವಾ ಸರ್? ಏನಾಯ್ತು ಸರ್ ಅವಾಗ? ಸರ್, ಸಾಧ್ಯ ಆಗದಿರೋದರಿಂದಲೇ ಅವತ್ತ ನಿರ್ಮಾಣ ಮಾಡಿದ್ರು.
ಆ ಕಾಲಕ್ಕೆ ಆ ಕಾಲದ ಪರಿಸ್ಥಿತಿ ಹೇಗಿತ್ತು ಅಂತಂದ್ರೆ, ಸಂಪೂರ್ಣ ಆಡಳಿತವನ್ನೇ ಆತ ತೆಗೆದುಕೊಂಡಾಗ ಆತ ಒಂದು ರಾಜ್ಯದ ನಾಯಕನಾಗಿ ಆ ಕಾಲದಲ್ಲಿ ಹೊರಹೊಮ್ಮಿದಾಗ ಆತ ತೆಗೆದುಕೊಳ್ಳುವ ನಿರ್ಣಯಕ್ಕೆ ಪ್ರತಿಯೊಬ್ಬರು ಬದ್ಧರಿರಲೇಬೇಕಿತ್ತು. ಬೀಯಿಂಗ್ ಅ ಸುಲ್ತಾನ್, ಬೀಯಿಂಗ್ ಅ ಕಿಂಗ್, ಅದು ಆತನ ಒಂದು ವ್ಯವಸ್ಥೆ ಆಗ್ಬಿಟ್ಟಿತ್ತು. ಹೀಗಾಗಿ ಇಷ್ಟವಿಲ್ಲದಿದ್ರೂ ಅನಿವಾರ್ಯವಾಗಿ ಒಪ್ಕೊಳ್ತಾ ಇದ್ರು. ಆ ಸಂದರ್ಭದಲ್ಲಿ ಈಗ ಹೋದ್ರೆ ಕ್ರೌರ್ಯಗಳು ಸಂಭವಿಸ್ತಾ ಇತ್ತು, ಘರ್ಷಣೆಗಳು ಆಗ್ತಾ ಇತ್ತು. ಹೀಗಾಗಿ ಆ ಸಂದರ್ಭ ಅದಕ್ಕೆ ಆಸ್ಪದ ಮಾಡಿಕೊಟ್ಟ ಹಿನ್ನೆಲೆಯಲ್ಲಿ ಅದೆಲ್ಲ ಆಗ್ಬಿಡ್ತು. ಅದು ಎಲ್ಲರಿಗೂ ತಿಳಿದ ಸಂಗತಿ, ಆತನ ಕ್ರೌರ್ಯ ಹೇಗೆ ಒತ್ತಾಯ ಪೂರ್ವಕವಾಗಿ ಆತ ಆಡಳಿತವನ್ನ ಈ ರೀತಿಯಲ್ಲಿ ನಡೆಸಿಕೊಂಡು ಹೋದ ಹೇಳುವಂತದ್ದು ಇತಿಹಾಸದ ಸತ್ಯ ಸರ್. ಇದೆಲ್ಲ ಇದು ಯಾವುದೋ ಒಂದು ತರ್ಕ ಅಲ್ಲ. ಆಗ ರಾಜರು ಹೇಳಿದ ತಕ್ಷಣ ಸುತ್ತಮುತ್ತ ಇದ್ದವರೆಲ್ಲರೂ ಕೂಡ ಶಿರಬಾಗಿಸಿ ತಲೆಬಾಗಿ ಜಿ ಹುಜೂರ್ ಅಂತಿದ್ರು. ಇವಾಗ ಪ್ರಜಾಪ್ರಭುತ್ವದ ಕಾಲ, ಜನರೇ ಆಯ್ಕೆ ಮಾಡುತ್ತಾರೆ ಜನನಾಯಕರನ್ನ. ಇವಾಗ ಅಂತ ಪರಿಸ್ಥಿತಿ ಇಲ್ಲ, ಜನರು ಹೋರಾಟ ಕೇಳಿತಾರೆ, ನಮ್ಮ ಪ್ರಜಾಪ್ರಭುತ್ವದ ಹಕ್ಕು ಅಂತಾರೆ. ಈಗ ಯಾಕೆ ಇದನ್ನು ಕೇಳ್ತಿದ್ದೀರಾ, ಹಾಗೆ ಮುಂದಕ್ಕೆ ಹೋಗೋಣ ಅಂತ ಮುಸಲ್ಮಾನ್ ಬಂಧುಗಳು ಹೇಳ್ತಿದ್ದಾರೆ. ಯಾವ್ದನ್ನ ಪುರಸ್ಕರಿಸುವುದು, ಹೇಗಾಗಿದ್ರೆ ನಡೆಯುತ್ತೆ ಇತಿಹಾಸದ ಬೇಸ್ ಮೇಲೆ ನೋಡಿ. ಈಗ ರಾಜಪ್ರಭುತ್ವ ಇಲ್ಲ, ಈಗ ಪ್ರಜಾಪ್ರಭುತ್ವ ಇದೆ. ಪ್ರಜೆಗಳಿಗೆ ತಮ್ಮ ಅಭಿಪ್ರಾಯಗಳನ್ನ ಅನಿಸಿಕೆಗಳನ್ನ ಮುಕ್ತವಾಗಿ ಹೇಳಿಕೊಳ್ಳುವಂತಹ ಒಂದು ಅವಕಾಶ ಇದ್ದಂತಹ ಕಾಲ ಇದು. ಹೌದು, ಇಂತಹ ಸಂದರ್ಭದಲ್ಲಿ ಈ ರೀತಿಯ ಉತ್ತರ ದೊರಕಲಾಗದ ಸ್ಥಿತಿಗೆ ಬಂದಾಗ, ಗೊಂದಲಗಳು ಬಂದಾಗ ನಮ್ಮೆದುರಿಗಿರುವಂತದ್ದು ನ್ಯಾಯಾಲಯ ಮಾತ್ರ. ನ್ಯಾಯಾಲಯಕ್ಕೆ ಮೊರೆ ಹೋಗಿ ನ್ಯಾಯಾಲಯದ ತೀರ್ಪನ್ನ ಶಿರಸ ವಹಿಸಿ ಪಾಲಿಸುವುದೊಂದೇ ಇದಕ್ಕೆ ದಾರಿಯಾಗ್ತದೆ ವಿನಃ ಹೊಂದಾಣಿಕೆ ಮಾಡಿಕೊಳ್ಳುವುದು ಒಂದಾರಿ. ಆದ್ರೆ ಹೊಂದಾಣಿಕೆ ಆಗದಿದ್ದಾಗ ನ್ಯಾಯಾಲಯವೇ ಅಂತಿಮ ತೀರ್ಪು, ಅದಕ್ಕೆ ನಾವು ಗೌರವವನ್ನು ಕೊಟ್ಟು ಅದಕ್ಕೆ ಬದ್ಧರಾಗಿರಲೇಬೇಕಾಗುತ್ತೆ. ಸತ್ಯ ನೀವು ಹೇಳ್ತಿರೋದು, ನಾನು ನಿಮ್ಮ ಹತ್ರ ವಾಪಸ್ ಬರ್ತೀನಿ ಸರ್. ನ್ಯೂಸ್ 18 ಜೊತೆ ಇತಿಹಾಸ ತಜ್ಞರಾದಂತಹ ಲಕ್ಷ್ಮೀ ಶೆಗಡೆ ಅವರಿದ್ದ ವೆಲ್ಕಮ್ ಬ್ಯಾಕ್. ಇವತ್ತು ಶ್ರೀರಂಗಪಟ್ಟಣ ಚಲೋ ಜಾಮಿಯಾ ಮಸೀದಿ ಜಾಗದಲ್ಲಿ ಆಂಜನೇಯ ಸ್ವಾಮಿ ದೇವಸ್ಥಾನ ಇತ್ತು, ಅಲ್ಲಿ ಪೂಜೆ ಮಾಡಬೇಕು, ನಮ್ಗೆ ಅವಕಾಶ ಮಾಡಿಕೊಡಿ ಅಂತ ಹೋರಾಟಗಾರರು ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇವತ್ತು ಜಾಥಾ ಮಾಡ್ತಿದ್ದಾರೆ. ಅಫ್ಕೋರ್ಸ್ ಪೊಲೀಸರು ಕೂಡ ತಡೆಯೋದಕ್ಕೆ ಅವರು ಸಜ್ಜಾಗಿದ್ದಾರೆ. ಮತ್ತಷ್ಟು ಮಾಹಿತಿಯನ್ನ ಕೊಡೋದಕ್ಕೆ ಇತಿಹಾಸ ತಜ್ಞರು ಶ್ರೀ ಲಕ್ಷ್ಮೀ ಶೆಗಡೆ ಅವರು ನ್ಯೂಸ್ 18 ಜೊತೆ ಲೈವ್ ಜಾಯಿನ್ ಆಗಿದ್ದಾರೆ. ವೆಲ್ಕಮ್ ಬ್ಯಾಕ್ ಲಕ್ಷ್ಮೀ ಶೆಗಡೆ ಅವರೇ. ಇತಿಹಾಸದಲ್ಲಿ ಟಿಪ್ಪು ಸುಲ್ತಾನ್ ಬಗ್ಗೆ ಪ್ರಸ್ತಾಪ ಮಾಡಿದ್ರಿ, ಜಾಮಿಯಾ ಮಸೀದಿ ಕಟ್ಟಿದ್ರ ಬಗ್ಗೆ ಪ್ರಸ್ತಾಪ ಮಾಡಿದ್ರಿ. ಅವಾಗಿಂದ ಇವಾಗ ತನಕ ಹೊಸ ವಿಷಯ ಎಲ್ಲ ಹೋರಾಟ ನಡೀತಾನೆ ಇದೆ ಅಂತ. ಬಟ್ ಇವಾಗ ದೇಶದಾದ್ಯಂತ ಒಂದು ಕಡೆ ಹಿಂದೂಪರ ಸಂಘಟನೆಯವರು, ಒಂದು ಕಡೆ ಮುಸಲ್ಮಾನ್ ಬಂಧುಗಳು, ಇದು ನಮ್ಮದು ಇದು ನಮ್ಮದು, ಇಷ್ಟು ವರ್ಷ ನಾವಿದ್ವಿ ಅಂತ. ಈಗ ಇದನ್ನು ಕೋರ್ಟ್ಗೆ ಹೋಗಬೇಕು, ಬೇರೆ ಆಪ್ಷನ್ ಇಲ್ಲ. ಬಟ್ ಸಮಾಜದ ಸ್ವಾಸ್ಥ್ಯ ಹಾಳಾಗ್ತಾ ಇದೆ, ಸರ್ಕಾರ ಹೇಗೆ ಮಧ್ಯಪ್ರವೇಶ ಮಾಡ್ಬೋದು ಮತ್ತು ಹೇಗೆ ಇದಕ್ಕೆ ಸೊಲ್ಯೂಷನ್ ಕಂಡುಹಿಡಿಬೋದು? ಸರ್, ನಾನು ಆ ಒಂದು ಉದ್ದೇಶಕ್ಕಾಗಿ ಹೇಳಿದ್ದು ಸರ್, ಒಂದು ಈ ರೀತಿಯ ಗೊಂದಲಗಳು ಉಂಟಾದಾಗ ಪರಿಹಾರವನ್ನು ಕಂಡುಕೊಳ್ಳಿಕ್ಕೆ ಇರುವಂತಹ ಏಕೈಕ ಮಾರ್ಗ ಅಂತಂದ್ರೆ ನ್ಯಾಯಾಲಯ. ನ್ಯಾಯಾಲಯದ ತೀರ್ಪು ಬರುವವರೆಗೂ ಒಂದಷ್ಟು ತಾಳ್ಮೆಯನ್ನ ಇಬ್ಬರು ಎರಡೂ ಕಡೆಯವರು ಇಟ್ಕೊಳ್ಬೇಕಾದದ್ದು ಅನಿವಾರ್ಯ. ಯಾಕೆಂತಂದ್ರೆ ಇದು ನೋಡಿ, ಈ ಜಾತಿ ಧರ್ಮ ಇವೆಲ್ಲವುಗಳು ಮನುಷ್ಯನ ಸ್ವಾರ್ಥ ಮತ್ತು ಶ್ರೇಷ್ಠತ್ವದ ನೆಲೆಯಲ್ಲಿ ಬಂದಂತದ್ದೇ ವಿನಃ ಇಲ್ದೆ ಹೋದ್ರೆ ಇದು ಯಾವುದು ಕೂಡ ಈ ರೀತಿಯಲ್ಲಿ ಇರ್ತಾ ಇದೆ. ವಿಡಿಯೋ ಸರ್ವೆಗೆ ಇವ್ರು ಆಗ್ರಹಿಸ್ತಾರೆ ಒಂದು ಪಂಗಡದವರು, ಇನ್ನೊಂದು ಪಂಗಡದವರು ವಿರೋಧಿಸ್ತಾರೆ ಅದನ್ನ. ಜ್ಞಾನವಾಪಿ ಐತಲ್ಲ ಅದೇ ತರ. ಖಂಡಿತ ಸರ್, ಈ ಸ್ವಾರ್ಥ ಮತ್ತು ಶ್ರೇಷ್ಠತ್ವದ ಭಾವನೆಯಿಂದ ಹೊರಗೆ ಬಂದು ಮಾನವೀಯ ನೆಲೆಯಲ್ಲಿ ನೋಡಿ, ಒಂದು ಸಮಾಜ ಅದರಲ್ಲೂ ಭಾರತದಂತ ದೇಶದಲ್ಲಿ ಅನೇಕ ಈ ರೀತಿಯ ಸೂಕ್ಷ್ಮ ಸಂಗತಿಗಳು ಇರುವುದರಿಂದ ಒಂದಷ್ಟು ಪ್ರಬುದ್ಧತೆಯನ್ನು ನಾವು ಪ್ರದರ್ಶಿಸಬೇಕಾಗ್ತದೆ. ಇಬ್ರು ಎರಡು ಸಮುದಾಯದವರು ಪ್ರಬುದ್ಧತೆಯನ್ನು ಪ್ರದರ್ಶಿಸಲೇಬೇಕು. ಇಲ್ಲದೆ ಹೋದ್ರೆ ಸಮಾಜದ ಸ್ವಾಸ್ಥ್ಯ ಏನಾಗಿರ್ತದೆ, ಇದೇ ರೀತಿ ಮುಂದುವರಿತಾ ಹೋದ್ರೆ ಎಲ್ಲಿಗೆ ಹೋಗಿ ನಿಲ್ಬಹುದು? ನಿನ್ನೆ ಅಷ್ಟೇ ಪ್ರಮುಖರೊಬ್ಬರು ಹೇಳಿದ್ರು, ಎಲ್ಲ ಮಸೀದಿಯಲ್ಲೂ ನಾವು ಶಿವಲಿಂಗ ಇದೆ ಅಂತ ಆ ರೀತಿಯಲ್ಲಿ ನೋಡ್ಕೊಂಡು ಹೋಗ್ಬಾರ್ದು. ಅಫ್ಕೋರ್ಸ್ ಆ ಕಾಲದಲ್ಲಿ ಸಾವಿರಾರು ದೇವಾಲಯಗಳನ್ನ ಕೆಡಗಿ ಮಸೀದಿಗಳ ನಿರ್ಮಾಣ ಆಗಿದ್ದು ಐತಿಹಾಸಿಕ ಸತ್ಯ, ಅದು ಆ ಕಾಲದ ಸಾಂದರ್ಭಿಕ ದೊಡ್ಡ ಪ್ರಮಾದ. ಆದ್ರೆ ಈ ಕಾಲಕ್ಕೆ ನಾವು ಪುನಃ ಅಲ್ಲಿ ಹೋಗಿ ದಾಳಿ ಮಾಡಿ ಮತ್ತೆ ನಾವು ಅದನ್ನ ವಶಪಡಿಸಿಕೊಳ್ಳುವಂಥದ್ದು, ಈ ರೀತಿಯ ಆಕ್ರಮಣಕಾರಿ ಧೋರಣೆ ಇದೆಯಲ್ಲ, ಇದು ಅವರಿಗೂ ನಮಗೂ. ಆ ಕಾಲದಲ್ಲಿ ಟಿಪ್ಪು ಮಾಡದಂತೆ ಈ ಕಾಲದಲ್ಲಿ ನಾವು ಮಾಡ್ತಾ ಕೂತ್ರೆ ಅವನಿಗೂ ನಮಗೂ ವ್ಯತ್ಯಾಸ ಏನು ಬಿಡಿತು? ಮತ್ತೆ ವರ್ತಮಾನದ ಸಮಾಜದ ಸ್ವಾಸ್ಥ್ಯದ ಕಥೆ ಏನು? ಈ ರೀತಿ ಎಲ್ಲ ಆಲೋಚನೆ ಮಾಡಿಕೊಂಡು ಸಿದ್ಧಾಂತಗಳನ್ನೆಲ್ಲ ಈ ಸೂಕ್ಷ್ಮ ಸಂಗತಿಗಳ ವಿಷಯದಲ್ಲಿ ಸ್ವಲ್ಪ ಮಟ್ಟಿಗೆ ಅವಾಯ್ಡ್ ಮಾಡಿ ನಮ್ಮ ಮಾನವೀಯ ಪರಿಕಲ್ಪನೆಯಲ್ಲಿ, ಮಾನವೀಯ ನೆಲೆಯಲ್ಲಿ, ವೈಚಾರಿಕ ನೆಲೆಗಟ್ಟಿನಲ್ಲಿ ಆಲೋಚನೆಯನ್ನು ಮಾಡಿಕೊಂಡು ಬಗೆಹರಿಸಿಕೊಳ್ಳುವುದು ಇದಕ್ಕೊಂದು ದೊಡ್ಡ ಪರಿಹಾರ. ಇದೇ ಹೋದ್ರೆ ಸಂಘರ್ಷಗಳು, ಈಗ ನಾನು ಹೇಳ್ತೇನೆ ಇದನ್ನ ಬಹಳ ಜನ ಒಪ್ಕೊಳ್ಳೋದಿಲ್ಲ, ಸಂಘರ್ಷ ಪ್ರಾರಂಭ, ಇದು ಎಲ್ಲಿ ಹೋಗಿ ನಿಲ್ತದೆ ಈ ರೀತಿ ಆದ್ರೆ? ಅದಕ್ಕೆ ನಾನು ಹೇಳಿದ್ದು, ಹಿಂದೊಂದು ಕಾಲದಲ್ಲಿ ಆದ
ಸತ್ಯವನ್ನ ಪ್ರಮಾದವನ್ನ ಪ್ರಾಮಾಣಿಕವಾಗಿ ಒಪ್ಪಿಕೊಳ್ಬೇಕು. ಒಪ್ಪಿಕೊಂಡ ನಂತರ ಈಗ ಏನು ಮಾಡಬೇಕು, ಈಗ ಏನು ನಾವು ಸಾಂದರ್ಭಿಕವಾಗಿ ಪರಿಹಾರ ಕಂಡುಕೊಳ್ಳುವುದು ಹೇಗೆ, ಇದನ್ನ ಬಹಳ ಪ್ರಬುದ್ಧವಾಗಿ ಎರಡೂ ಕಡೆಯವರು ಆಲೋಚನೆ ಮಾಡಿಕೊಂಡು ಪರಿಹಾರ ಕಂಡುಕೊಳ್ಳುವುದು ಒಂದೇ ಇದಕ್ಕೆ ದಾರಿಯಾಗುತ್ತೆ. ಇತಿಹಾಸ ಇತಿಹಾಸದ ದಾಖಲಾಗಿರುವ ಮಾಹಿತಿಯನ್ನು ನಮ್ಮ ಜೊತೆ ಶೇರ್ ಮಾಡಿಕೊಂಡ್ರಿ, ನಿಮ್ಮ ಅನಿಸಿಕೆಯನ್ನು ಕೂಡ ನ್ಯೂಸ್ ಏಟಿನ್ ಮೂಲಕ ಕೋಟ್ಯಾಂತರ ಜನಕ್ಕೆ ತಲುಪಿಸಿದ್ದೀರಾ. ಲಕ್ಷ್ಮೀ ಶೆಗಡೆ ಅವರೇ, ಥ್ಯಾಂಕ್ ಯು ಸೋ ಮಚ್ ನ್ಯೂಸ್ ಏಟಿನ್ ಜೊತೆ ಜಾಯಿನ್ ಆಗಿದ್ದಕ್ಕೆ. ಲಕ್ಷ್ಮೀ ಶೆಗಡೆ ಅವರು ಇತಿಹಾಸ ತಜ್ಞರು. ಇಲ್ಲಿಗೆ ಈ ಕ್ಷಣದ ನ್ಯೂಸ್ ಮುಗಿಸಿ ನಾನು ಹೋಗ್ಬರ್ತೀನಿ, ಮತ್ತೆ ಸಿಗ್ತೀನಿ ಮುಂದಿನ ಸುದ್ದಿಗಳಲ್ಲಿ. ಪಕ್ಕಾ ನ್ಯೂಸ್ಗೆ ನೀವು ಯಾವಾಗಲೂ ನೋಡ್ತಾ ಇರಿ ನ್ಯೂಸ್ ಏಟಿನ್ ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.